हरियगुभ्यो नमः हरि ओ नारायणय परिपूर्णगुणाणवाय विश्वदय स्थिल प्रदायान प्रद विबु सुरसौख्यदुखा सत्कारय वितताय नमो नमस्ते यहाँ कटाक्ष मात्रेण ब्रह्म रुद्रेन्द्रपू सुराः स्वीय पदु सा लक्ष्मीर्मे प्रसीदतु बुद्धिर्बल यशोधय मरोगतां अजाड्यम वक्ुटा हनूमत्स्मरण्भत् शिव शिवे जिवेति जिवेद वै भव मृडमृे मृडे मृड़े वै भजत यततम वृणता वक्र तो महाकाया सूर्यकोटिम्रभा निर्घ्न कुर मे देव्यु सर्वद्रता गुरवस्वपति आचार्य श्रीमदाचार्य सन्तु मे जन्म जन्मनी यस्य वाक्कामधे नुर्नः कामितार्थान् प्रयच्छति सेवेतं जय योगीन्द्रं कामबाणच्छिदं सदा अर्थिकल्पितकल्पोयं प्रत्यर्थिगजकेसरी व्यासतीर्थ गुरुर्भूयादस्मदिष्टार्थ सिद्धये तपो विद्या विरक्त्यादि सद्गुणोगाकरानहं पादिराजगुरून् भक्ता मनसा भोज भानवे कामधेन् नमता क्पतर वे जयीन््रगुरव नम पूज्याय राघवेंद्रा सत्यरथा चजताक्षा नमताधेन दूरवादिवाए वैष्णवंदी वे वरेन्दे श्रीराघवेश्रगुरव नमो अत्यंतयालवे सत्यानकजोत्थन पंचाश्वर्ष पूजका ಸತ್ಯ ಪ್ರಮೋದತೀರ್ಥರ್ಯಾ ನೋಸುಧಾರೈರಹಂ ಶುಗವತ್ಸಮ್ಯ ಶಿಕ್ಷಿಸ್ಲುಬಿ ಶ್ರೀಮತ್ಸತ್ಮತೀರ್ಥಾರ್ಯಾನ್ ವಂದೇ ವಿದ್ಯ ಗುರುನ್ಮಾ ಆದಮೂಲಿಪರ್ಯ ಗುರುತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿಧ್ಯರಗುರುಭ್ಯೋ ನಮಃ ಸಮಸ್ತನ್ಮಂಗ ಹರಿ ಓಂ ಇಲ್ಲಿ ಸೇರಿರುವಂತಹ ಸಮಸ್ತ ಜ್ಞಾನಿಗಳಿಗೂ ಕೂಡ ಅನಂತ ಅನಂತ ಸಷ್ಟ ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದದಲ್ಲಿ ಎರಡು ವಾಕ್ ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡಲು ಅಪೇಕ್ಷೆ ಪಡ್ತೇನೆ ನಾವು ಯಾವಾಗಲೂ ಕೂಡ ಒಂದು ಅಪೇಕ್ಷೆಯನ್ನು ಪಡ್ತಾ ಇರ್ತೇವೆ ಸುಖವೇವ ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್ ಎಂಬುದಾಗಿ ನಮ್ಮ ಸದಾ ಚಿಂತನೆ ಇದು ಅಂದರೆ ನಮಗೆ ಯಾವಾಗಲೂ ಕೂಡ ಸುಖವೇ ಆಗಬೇಕು ದುಃಖ ಎಂಬುವುದು ಒಂದು ಕ್ಷಣವೂ ಕೂಡ ಆಗೋದೇ ಬೇಡ ಅಂತೇಳಿ ನಾವು ಅಪೇಕ್ಷೆ ಪಡ್ತಾ ಇರ್ತೀವಿ ನನಗಿವತ್ತು ದುಃಖ ಆಗಲಿ ಅಂತ ಯಾವತ್ತೂ ಕೂಡ ಅಪೇಕ್ಷೆ ಪಡಲ್ಲ ನಾವು ಆದರೆ ಸುಖ ಮಾತ್ರ ಕ್ಷಣ ಕ್ಷಣಕ್ಕೂ ಕೂಡ ನಾವು ಅಪೇಕ್ಷೆ ಪಡ್ತೀವಿ ಕುಂತಿದೇವಿ ಮೊದಲಾದವರು ವಿಪದ ಸಂತೋನ ಶಾಶ್ವತ ಅಂತ ಕೇಳ್ಕೊತಾರೆ ಅಂತಂದರೆ ನನಗೆ ದುಃಖವಾಗಲಿ ಕಷ್ಟ ಬರಲಿ ಅಂತ ಅವರು ಕೇಳ್ಕೊತಾರೆ ಯಾಕೆ ಅಂತಂದರೆ ಕಷ್ಟ ಬಂದರೆ ನಾವು ದೇವರ ಕಡೆ ಮನಸ್ಸನ್ನು ಕೊಡ್ತೇವೆ ಎಲ್ಲವೂ ಕೂಡ ಸುಖಮಯವಾಗಿದ್ದು ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತಂದರೆ ನಾವು ದೇವರ ಮನೆ ಕಡೆ ತಿರುಗು ಸಹಿತ ನೋಡೋದಿಲ್ಲ ಅಂತ ಪರಿಸ್ಥಿತಿ ನಮ್ಮದು ಒಂದು ರೂಢಿಯಲ್ಲಿದೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಅಂತೀವಿ ಹಾಗೆ ಆ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ ನನಗೆ ಕಷ್ಟಗಳನ್ನು ಕೊಡು ಅಂದರೆ ಮಾತ್ರ ನಾನು ನಿನ್ನ ಕಡೆಯಲ್ಲಿ ಬರ್ತೇನೆ ನಿನ್ನನ್ನು ನೋಡ್ತೀನಿ ನಿನ್ನನ್ನು ಸ್ತೋತ್ರ ಮಾಡ್ತೀನಿ ಸದಾ ನಿನ್ನ ಸ್ಮರಣೆ ಎಂಬುದು ನನಗೆ ಇರಬೇಕು ಎಂಬುದಾಗಿ ಕೃಷ್ಣನನ್ನು ಪ್ರಾರ್ಥನೆಯನ್ನು ಮಾಡ್ತಾಳೆ ಅಂತಹ ದೊಡ್ಡದಾದಂತಹ ಯೋಗ್ಯತೆ ನಮ್ಮದಿಲ್ಲ ಯಾವಾಗಲೂ ಕೂಡ ಕಷ್ಟವನ್ನು ಕೊಡು ಎಂಬ ರೀತಿಯ ಪ್ರಾರ್ಥನೆಯಾಗಲಿ ಅಥವಾ ಕಷ್ಟವನ್ನು ಕೊಡು ಎಂಬುದಾಗಿ ಯಾವಾಗಲೂ ಕೂಡ ಬೇಡ ಕೇವಲ ಕಷ್ಟವನ್ನು ಕೊಡುವಂಥವೂ ಕೂಡ ನಾವು ಅಪೇಕ್ಷೆ ಪಡುವುದಿಲ್ಲ ಪ್ರಾರ್ಥನೆ ಮಾಡುವುದೂ ಇಲ್ಲ ಅಂತಹ ಯೋಗ್ಯತೆಯೂ ಕೂಡ ನಮ್ಮದಿಲ್ಲ ಆದರೆ ಆ ಕಷ್ಟದಿಂದ ಆ ಕುಂತಿ ಅಪೇಕ್ಷೆ ಪಟ್ಟಿದ್ದು ಮುಖ್ಯ ಉದ್ದೇಶ ಭಗವಂತನ ಬಗ್ಗೆ ವಿಚಾರಗಳು ತತ್ವಗಳು ನನ್ನ ಮನಸ್ಸಿನಲ್ಲಿ ಸದಾ ಓಡುತ್ತಿರಬೇಕು ಸದಾ ಚಲನವಲನವೂ ಆಗಿರಬೇಕು ಎಂಬುದಾಗಿ ಮುಖ್ಯ ಉದ್ದೇಶ ಆ ರೀತಿಯಾಗಿ ಭಗವಂತನ ಭಗವದ್ ಭಕ್ತರ ಚರಿತ್ರೆಗಳನ್ನು ನಾವು ಸದಾ ಶ್ರವಣವನ್ನು ಮಾಡ್ತಾ ಇದ್ವಿ ಅಂತಂದರೆ ಆಗ ಆ ದೇವರನ್ನು ನಾವು ಸದಾ ಚಿಂತನೆಯನ್ನು ಮಾಡಬಹುದು ಅವನ ಚರಿತ್ರೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಭಗವಂತನ ಬಗ್ಗೆ ಮಹಿಮೆಯ ಬಗ್ಗೆ ತಿಳಿತಾ ಇದ್ದರೆ ಆಗ ಭಗವಂತ ಏನು ಅಂತ ನಮಗೆ ಗೊತ್ತಾಗತ್ತೆ ಆಗ ಭಗವಂತನ ಬಗ್ಗೆ ವಿಶೇಷವಾಗಿ ನಾವು ಧ್ಯಾನವನ್ನು ಮಾಡಬೋದು ಆ ದೇವರ ಬಗ್ಗೆ ತಿಳಿಯಬೇಕಾದರೆ ತಿಳಿಸುವವರು ಬೇಕು ತಿಳಿಸುವವರು ಇಲ್ಲದೇ ಇದ್ದರೆ ನಾವು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಆ ದೇವರ ಬಗ್ಗೆ ತಿಳಿಸುವುದಕ್ಕೋಸ್ಕರವಾಗಿಯೇನೇ ಸಾಕ್ಷಾತ್ ವಾಯುದೇವರು ಶ್ರೀಮದಾಚಾರ್ಯರಾಗಿ ಅವತಾರವನ್ನು ಮಾಡಿದರು ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡಿ ಮಹದುಪಕಾರವನ್ನು ಮಾಡಿದರು ನಾವೆಂಥ ಅಜ್ಞಾನಿಗಳು ಅಂತಂದರೆ ಶ್ರೀಮದಾಚಾರ್ಯರು ಅಷ್ಟು ಸುಲಭವಾದ ರೀತಿಯಲ್ಲಿ ತಿಳಿಸಿಕೊಟ್ಟಂತಹ ವಿಷಯಗಳನ್ನು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಕಳ್ಕೊಂಬಿಟ್ವಿ ಅದಕ್ಕೋಸ್ಕರವಾಗಿ ಅದರ ಯಥಾರ್ಥವಾದಂಥ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವಾಗೇನೇ ಶ್ರೀಮದ್ ಜೈತೀರ್ಥರು ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರು ವಾದಿರಾಜರು ರಘುತ್ತಮರು ಇವರೇ ಮೊದಲಾದಂಥ ಮಹಾಮಹಾ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಆ ಶ್ರೀಮದಾಚಾರ್ಯರು ಹೇಳಿದಂತಹ ಅರ್ಥಕ್ಕೆ ಜೈತೀರ್ಥರು ಟೀಕಾ ಎಂಬುದಾಗಿ ಮಾಡಿದ್ದಾರೆ ಅದರ ವ್ಯಾಖ್ಯಾನವನ್ನು ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೇಗೆ ಅಂತಂದರೆ ಸಂಪೂರ್ಣವಾಗಿ ಬಾಳೆಹಣ್ಣನ್ನು ಸುಲಿದು ನಮ್ಮ ಬಾಯಿಗೆ ಇಟ್ಟಿದ್ದಾರೆ ತಿನ್ನುವ ನುಂಗುವ ಜವಾಬ್ದಾರಿ ಮಾತ್ರ ನಮ್ಮದು ಇಷ್ಟು ಕೆಲಸವನ್ನು ರಾಘವೇಂದ್ರ ಸ್ವಾಮಿಗಳೇ ಮೊದಲಾದಂತಹ ಮಹಾಮಹಾಜ್ಞಾನಿಗಳು ಮಾಡಿಕೊಟ್ಟಿದ್ದಾರೆ ಅವರು ಮಾಡಿಕೊಂಡು ಮಾಡಿಗೊ ಮಾಡಿದಂತಹ ದೊಡ್ಡ ಉಪಕಾರ ಏನು ಅಂತಂದರೆ ಶಾಸ್ತ್ರಗಳಿಗೆ ಸರಿಯಾದ ಅರ್ಥವನ್ನು ತಿಳಿಸಿಕೊಟ್ಟದ್ದೇ ದೊಡ್ಡ ಉಪಕಾರ ಅಗಮ್ಯ ಮಹಿಮಾ ಲೋಕೆ ಎಂಬುದಾಗಿ ನಾವು ಎಮ್ ಸ್ತೋತ್ರದಲ್ಲಿ ಕೇಳ್ತೀವೋ ದೊಡ್ಡದಾದಂತಹ ಇದೆ ಒಂದು ನನಗೆ ಒಂದು ಏನೋ ಒಂದು ಅಪೇಕ್ಷೆ ಪಟ್ಟಿದ್ದೆ ಪ್ರಾರ್ಥನೆ ಮಾಡಿಕೊಂಡೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಅದು ಪೂರ್ಣವಾಯಿತು ದೊಡ್ಡದಾದಂಥ ಅನುಗ್ರಹ ಇದೆಲ್ಲದಕ್ಕಿಂತ ದೊಡ್ಡ ಅನುಗ್ರಹ ಅಂತಂದರೆ ಅವರು ಶಾಸ್ತ್ರ ವ್ಯಾಖ್ಯಾನ ಶಾಸ್ತ್ರವನ್ನು ರಚನೆ ಮಾಡಿದ್ದು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದು ನಮಗೆ ಮಾಡಿದಂಥ ದೊಡ್ಡದಾದಂಥ ಉಪಕಾರ ಅಂತಹ ಮಹಾ ಜ್ಞಾನಿಗಳು ಯತಿವರಣ್ಯರು ಆದಂತಹ ಕಾಮಧೇನು ಆದಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಯಥಾಮತಿಯಾಗಿ ಚಿಂತನೆಯನ್ನು ಮಾಡೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ ದೂರ್ವಾದ್ವಾಂತರವಯೇ ವೈಷ್ಣವೇಂದೀವರೇಂದವೆ ಶ್ರೀರಾಘವೇಂದ್ರ ಗುರವೆ ನಮೋ ಅತ್ಯಂತ ದಯಾಲವೇ ಅಂತ ಹೇಳಿ ಶ್ಲೋಕ ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಸತ್ಯಧರ್ಮರಥಾಯ ಚ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಅವರ ಚಿಂತನೆಗಳು ಭಗವಂತನ ಭಕ್ತರಾದಂತಹ ವಾಯುದೇವರ ಏನು ಚಿಂತನೆ ಇದೆಯೋ ವಿಚಾರಗಳಿದೆಯೋ ಅದಕ್ಕೆ ವಿರುದ್ಧವಾಗಿ ಎಂದಿಗೂ ಕೂಡ ಹೋಗುವುದಿಲ್ಲ ಅವರು ಹೇಳಿದಂತಹ ವಿಷಯಗಳನ್ನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ವೇದಗಳಲ್ಲಿ ಹೇಳಿದಂಥ ವಿಷಯಗಳನ್ನು ವೇದಾಂತಗಳಲ್ಲಿ ಹೇಳಿದಂಥ ವಿಷಯಗಳನ್ನೇ ನಮಗೆ ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ ಆ ಸ್ತೋತ್ರದಲ್ಲಿಯೂ ಕೂಡ ನಾವು ಚಿಂತನೆ ಮಾಡಬಹುದು ಸತ್ಯ ಧರ್ಮ ರಥಾಯಚ ಒಂದು ಅರ್ಥ ಸತ್ಯ ಮತ್ತು ಧರ್ಮದಲ್ಲಿ ಸದಾ ರಥರಾದವರು ಎಂದಿಗೂ ಕೂಡ ಅವರು ಸತ್ಯವನ್ನು ಮಾತನಾಡೋದು ಬಿಟ್ಟಿರಲಿಲ್ಲ ಧರ್ಮಾಚರಣೆಯನ್ನೊಂದು ಸರ್ವಥಾ ಬಿಟ್ಟಿರಲಿಲ್ಲ ಒಂದು ದಿನವೂ ಕೂಡ ಅಷ್ಟು ದೇವರ ಮೇಲೆ ಭಕ್ತಿ ವಾಯುದೇವರ ಮೇಲೆ ಭಕ್ತಿ ಸದಾ ದೇವರ ಮೇಲೆ ವಾಯುದೇವರ ಮೇಲೆ ಭಕ್ತಿ ಮಾಡಿದಂಥ ಮಹಾಜ್ಞಾನಿಗಳು ಹಾಗೆ ಸತ್ಯದ ಸತ್ಯದಲ್ಲಿ ಮತ್ತು ಸತ್ಯದಲ್ಲಿ ರಥರಾದವರು ಧರ್ಮದಲ್ಲಿ ರಥರಾದವರು ರಾಘವೇಂದ್ರ ಸ್ವಾಮಿಗಳು ಹೀಗೆ ನೀವು ವೇದದಲ್ಲಿ ಒಂದು ಮಾತು ಕೇಳ್ತಿ ಸತ್ಯಂ ವದಾಂ ಧರ್ಮಂಚರ ಸ್ವಾಧ್ಯಯ ಆನ್ಮ ಪ್ರಮದ ಅಂತ ಈ ರೀತಿಯಾಗಿ ವೇದವನ್ನು ಕೇಳ್ತೇವೆ ಅಲ್ಲಿಯೂ ಕೂಡ ಸತ್ಯಂ ವದ ಧರ್ಮಂ ಧರ್ಮಂಚರ ಅಂತ ಹೇಳಿದ್ದಾರೆ ಇಲ್ಲಿಯೂ ಕೊಡಿ ಸತ್ಯ ಧರ್ಮ ರಥಾಯಚ ಆ ಸತ್ಯವನ್ನು ಮಾತನಾಡುವುದರಲ್ಲಿ ಸದಾ ರಥರಾದವರು ಆಸಕ್ತರಾದವರು ಧರ್ಮಾಚರಣೆ ಮಾಡುವುದರಲ್ಲಿಯೂ ಕೂಡ ಆಗಲೇ ಕೇಳಿದ್ವಿ ವೇದದಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಮಾಡಿದಂಥವರು ರಾಘವೇಂದ್ರ ಸ್ವಾಮಿಗಳು ಹಾಗೆಯೇ ಇನ್ನು ಅನೇಕ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡ್ಬೋದು ಸತ್ಯ ಸಮಾತ್ಮ ಸಮ ಅಂತ ಹೇಳಿ ವಿಷ್ಣುಶಾಸ್ತ್ರ ನಾಮದಲ್ಲಿ ಬರುತ್ತೆ ಅಂತಹ ಸತ್ಯಶಬ್ದಕ್ಕೆ ಭಗವಂತ ಎಂಬುದಾಗಿ ಅರ್ಥ ಧರ್ಮ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಆ ಸತ್ಯ ಭಗವಂತ ಧರ್ಮ ವಾಯುದೇವರು ಅವರಲ್ಲಿ ಸದಾ ಯಾವಾಗಲೂ ಕೂಡ ರಥರಾದವರು ಆಸಕ್ತಿ ಉಳ್ಳವರು ಅವರ ಮೇಲೆ ವಿಶೇಷವಾಗಿ ಚಿಂತನೆ ಮಾಡ್ತಾ ಇದ್ದವರು ಅದಕ್ಕೋಸ್ಕರವಾಗಿ ಅವರಿಗೆ ಸತ್ಯ ಧರ್ಮ ರಥರು ಎಂಬುದಾಗಿ ಚಿಂತನೆಯನ್ನು ಮಾಡಬಹುದು ಈ ರೀತಿಯಾಗಿ ಸದಾ ಯಾವಾಗಲೂ ಕೂಡ ಭಗವಂತನಲ್ಲೇ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರು ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಪವೃಕ್ಷದಂತೆ ಇದ್ದವರು ಇವರು ಅಂತ ಅಂತಂದರೆ ಕಲ್ಪವೃಕ್ಷ ಕಾಮಧೇನು ಏನಿದು ಅಂತಂದರೆ ಆ ಕಲ್ಪವೃಕ್ಷ ಕಲ್ಪವೃಕ್ಷ ಬೇಡಿದ್ದನ್ನು ಕೊಡುವುದು ನಾವು ಏನನ್ನು ಬೇಡಿಕೊಳ್ತೇವೋ ಅದನ್ನು ಕೊಡುವಂಥ ವಿಶಿಷ್ಟವಾದ ಸಾಮರ್ಥ್ಯ ಆ ಕಲ್ಪವೃಕ್ಷಕ್ಕೆ ಇದೆ ಕಾಮಧೇನುವು ಅಷ್ಟೇ ಏನನ್ನು ಪ್ರಾರ್ಥನೆ ಮಾಡ್ಕೊತಾರೋ ಅದನ್ನು ಕೊಡುವಂಥ ಸಾಮರ್ಥ್ಯ ಅದಕ್ಕಿದೆ ಇವರ ಸ್ತೋತ್ರಕ್ಕೂ ಈ ವೃಕ್ಷಕ್ಕೂ ಕಾಮಧೇನುವಿಗೂ ಏನು ಸಂಬಂಧ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನ ನಾವು ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಕಲ್ಪವೃಕ್ಷರಾಗಿ ವೃಕ್ಷ ಹೇಗ ಯಾವಾಗಲೂ ಕೂಡ ಒಂದು ಕಡೆಯಲ್ಲಿ ಇರುತ್ತದೆ ವೃಕ್ಷ ಮರ ಹಾಗೆಯೇ ಕಲ್ಪವೃಕ್ಷದಂತೆ ಮೂಲ ವೃಂದಾವನ ಸ್ಥಳವಾದಂತಹ ಮಂತ್ರಾಲಯದಲ್ಲಿ ಇದ್ದು ಬಂದಂಥವರು ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಕಲ್ಪವೃಕ್ಷ ಭಜತಾಂ ಕಲ್ಪವೃಕ್ಷಾಯ ಭಜಿಸುವವರಿಗೆ ನಮತಾಂ ಕಾಮಧೇನವೇ ಹಾಗಾದರೆ ನಾವು ಬೇರೆ ಕಡೆ ಊರುಗಳಲ್ಲಿ ಇದ್ದೇವೆ ಸದಾ ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡಬೇಕು ಹೇಗೆ ಅಂತಂದರೆ ನಮತಾಂ ಕಾಮಧೇನವೇ ಕಾಮಧೇನು ಹಸು ಎಲ್ಲಿ ನಾವು ನೋಡ್ತೀವಿ ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡ್ತಾ ಇರತ್ತೆ ಯಾವ ಊರಿನಲ್ಲಿಲ್ಲ ಯಾವ ಹಳ್ಳಿಯಲ್ಲಿಲ್ಲ ಸರ್ವತ್ರ ಎಲ್ಲ ಕಡೆಯಲ್ಲೂ ಕೂಡ ಇರುವಂತಹದ್ದು ಗೋ ಗೋಮಾತ ಆ ಕಾಮಧೇನು ಹೇಗೆ ಎಲ್ಲ ಕಡೆಯೂ ಕೂಡ ಇದೆಯೋ ಅದೇ ರೀತಿಯಾಗಿ ಆ ಮೃತ್ತಿಕ ವೃಂದಾವನಗಳು ಸರ್ವತ್ರ ಎಲ್ಲ ಕಡೆಯೂ ಕೂಡ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಾವು ರಾಘವೇಂದ್ರ ಸ್ವಾಮಿಗಳ ಯಾವ ಮೃತ್ತಿಕ ವೃಂದಾವನಗಳನ್ನು ನೋಡ್ತೇವೆ ಆ ರೀತಿಯಾಗಿ ಮೂಲ ವೃಂದಾವನದಲ್ಲಿ ಕಲ್ಪವೃಕ್ಷದಂತೆ ಇದ್ದು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಕಾಮಧೇನುವಂತೆ ಪ್ರತಿ ಪ್ರತಿ ಹಳ್ಳಿಗಳಲ್ಲಿಯೂ ಅನೇಕ ಮನೆಗಳಲ್ಲಿಯೂ ಕೂಡ ಮೃತ್ತಿಕ ವೃಂದಾವನಗಳನ್ನು ನಾವು ನೋಡ್ತೀವಿ ಮನೆ ಮನೆಗಳಲ್ಲಿಯೂ ಕೂಡ ಇದ್ದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ ನಮಃ ಅಂತಹ ಫಲವನ್ನು ಕೊಡುವಂತಹ ಕಲ್ಪವೃಕ್ಷದಂತೆ ಕಾಮಧೇನುವಂತೆ ಇರುವಂತಹ ಅತ್ಯಂತ ದಯಾಳುಗಳವರು ನಾವು ಅನೇನು ಏನು ಅಪೇಕ್ಷೆ ಪಡ್ತೀವೋ ಎಲ್ಲವನ್ನು ಕೂಡ ಕೊಡ್ತಾರೆ ನೋಡಿ ಹೇಗಿದೆ ಅಂತಂದರೆ ಒಂದು ಸ್ಕೂಲಿನಲ್ಲಿ ಓದಬೇಕಾದ್ರೋ ಅಥವಾ ಯಾವುದೋ ಒಂದು ಆಫೀಸ್ಗೆ ಹೋದಾಗ ನಾವು ಒಂದು ಡಿಗ್ರಿಯನ್ನು ಮಾಡಿಕೊಂಡಿರಬೇಕು ಆಫೀಸಿನಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ ಅಥವಾ ಒಂದು ಸ್ಕೂಲಿನಲ್ಲಿ ಒಂದು ಮತ್ತೊಂದು ಕ್ಲಾಸಿಗೆ ಹೋಗಬೇಕಾದರೆ ಹಿಂದಿನ ಕ್ಲಾಸಿನ ಉತ್ತೀರ್ಣ ತೆಯನ್ನು ಇರಬೇಕು ಇಲ್ಲಿರಬೇಕು ಅಂದರೆ ಆಗಿರಬೇಕು ಆದರೆ ಮಾತ್ರ ಮುಂದಿನ ಕ್ಲಾಸಿಗೆ ಹೋಗೋಕೆ ಸಾಧ್ಯ ಹಾಗೆ ನಾವು ದೇವರ ಹತ್ರ ಬಂದು ಗುರುಗಳ ಹತ್ರ ಬಂದು ಸುಲಭವಾಗಿ ಕೇಳ್ಕೊತೀವಿ ದೇವರೇ ನನಗೊಂದು ಕಾರ್ ಬೇಕು ಬೈಕ್ ಬೇಕು ಅದು ಅದಾಗಬೇಕು ಬೇಕು ಇದಾ ಬೇಕು ಮಕ್ಕಳಾಗ ಬೇಕು ಇದಾಗಬೇಕು ಅಂತೇಳಿ ಕೇಳುವಂತಹ ಅಧಿಕಾರ ನಮಗೆ ಇದೆಯಾ ಮೊದಲು ನಾವು ನೋಡ್ಕೋಬೇಕು ಅವರು ಕೊಡುವುದಕ್ಕೆ ಅತ್ಯಂತ ಸಮರ್ಥರು ಆದರೆ ಅದನ್ನು ಸ್ವೀಕಾರ ಮಾಡುವಂತಹ ಸಾಮರ್ಥ್ಯ ನಮಗಿದೆಯಾ ನಾವು ನೋಡಬೇಕು ಅಷ್ಟು ಪಾಪಗಳನ್ನು ಕ್ಷಣ ಕ್ಷಣಕ್ಕೂ ನಾವು ಮಾಡ್ತಾ ಇರ್ತೇವೆ ಅವರ ಮುಂದೆ ನಿಂತುಕೊಂಡು ನಾವು ಕೇಳುವಂಥ ಸಾಮರ್ಥ್ಯವೂ ಕೂಡ ನಮಗೆ ಇಲ್ಲ ಆ ಯೋಗ್ಯತೆಯನ್ನು ಸಂಪೂರ್ಣವಾಗಿ ನಾವು ಕಳ್ ಕಳ್ಕೊಂಡಿದ್ದೇವೆ ಯಾಕೆ ಅಂದರೆ ಕ್ಷಣ ಕ್ಷಣಕ್ಕೂ ಪಾಪವನ್ನು ಮಾಡಿದ್ದರ ಫಲವಾಗಿ ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಪಾಪವನ್ನು ಮಾಡಿದರೂ ಕೂಡ ಫಲವನ್ನು ಕೊಡ್ತಾ ಇದ್ದಾರೆ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಅತ್ಯಂತ ದಯಾಲವೇ ನಾವು ಇಷ್ಟೆಲ್ಲ ಪಾಪವನ್ನು ಮಾಡಿದರೆ ನಮಗೆ ತಿರುಗ್ ನೋಡಬಾರ್ದು ಆದರೂ ಕೂಡ ನಾವು ಮಾಡಿದಂತಹ ಪಾಪಗಳೆಲ್ಲವನ್ನು ಕೂಡ ಕಳೆದು ಮತ್ತೆ ವಿಶೇಷವಾಗಿ ಪುಣ್ಯವನ್ನು ಕೊಟ್ಟು ನಮಗೆ ಮಾ ಏನು ಅಪೇಕ್ಷೆ ಪಟ್ಟಿರ್ತೀವೋ ಅದನ್ನು ಪೂರ್ಣ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಾ ಪೂರ್ಣವನ್ನು ಮಾಡ್ತಾ ಇರುವಂಥ ಉದ್ದೇಶ ಅವರು ಭಗವಂತನ ಕಡೆ ಮನಸ್ಸನ್ನು ಕೊಡಬೇಕು ಮುಖ್ಯ ಉದ್ದೇಶ ಅವನು ಅಪೇಕ್ಷೆ ಪಟ್ಟಿದ್ದಂತಹ ಒಂದು ಕಾರ್ಯಸಿದ್ಧಿ ಆಯಿತು ಯಾಕೆ ಯಾಕೆ ಸಿದ್ಧಿ ಮಾಡಿಸಿದ ಮಾಡಿಸಿದರು ಗುರುಗಳು ಅಂತಂದರೆ ಇವನಿಗೆ ಭಕ್ತಿ ಎಂಬುದು ಬರಲಿ ಗುರು ಭಕ್ತಿ ಬರಲಿ ಅನಂತರದಲ್ಲಿ ಹರಿಯ ಮೇಲೆ ಭಕ್ತಿ ಎಂಬುದು ಬರಲಿ ಎಂಬ ಉದ್ದೇಶದಿಂದಾಗಿ ಸದುದ್ದೇಶದಿಂದಾಗಿ ಇವನನ್ನು ಸಜ್ಜರನಾಗಿ ಬದಲಾಯಿಸುವುದಕ್ಕೋಸ್ಕರವಾಗಿ ಅವರು ಈ ಕ್ರಮದಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಹ ಅತ್ಯಂತ ದಯಾಳುಗಳಾದಂತಹ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಆಯ ನಮಃ ನಮಸ್ಕಾರವು ಎಂಬುದಾಗಿ ಅಲ್ಲಿ ಚಿಂತನೆಯನ್ನು ಮಾಡ್ತಾರೆ ಅಂತಹ ಮಹಾಕರುಣ ಕರುಣಾಮಯಿಗಳು ಅವರ ಚರಿತ್ರೆಯಲ್ಲೂ ಕೇಳ್ತಿವೆ ಮರಣ ಹೊಂದಿದಂಥವರನ್ನು ರಕ್ಷಣೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಅನೇಕ ವೃತ್ತಾಂತಗಳನ್ನೆಲ್ಲ ಕೇಳ್ತೇವೆ ಒಬ್ಬ ವ್ಯಕ್ತಿ ಕುಲಕರ್ಣಿಯ ಮಗ ಸೀಕರಣೆಯಲ್ಲಿ ಬಿದ್ದಿದ್ದ ಬಿದ್ದಂತಹ ಆ ಮಗುವನ್ನು ರಕ್ಷಣೆಯನ್ನು ಮಾಡಿದರು ಆ ಸೀಕರಣೆಯಲ್ಲಿ ಬಿದ್ದಂತಹ ಮಗುವನ್ನು ರಕ್ಷಣೆಯನ್ನು ಮಾಡಿ ಅವನಿಗೆ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿ ಅವನಿಗೆ ಉತ್ತೇಜನಗೊಳ್ಳುವಂತೆ ಸಂಪೂರ್ಣವಾಗಿ ಅವನು ಚೇಷ್ಟೆ ಉಳ್ಳವನಾಗುವಂತೆ ಅಂದರೆ ಏನು ಅವನಲ್ಲಿ ಏನು ಮೃತ್ಯು ಎಂಬುದು ಬಂದಿತ್ತೋ ಆ ಮೃತ್ಯುವನ್ನು ದೂರ ಗಳಿಸಿ ಅವರನ್ನು ರಕ್ಷಣೆಯನ್ನು ಮಾಡಿದ್ರು ಅವನಿಗೆ ಬಂದಂಥ ಅಪಮೃತ್ಯುವನ್ನು ನಾಶವನ್ನು ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೀವಿ ನೋಡಿ ಮರಣ ಹೊಂದಿದಂತಹ ವ್ಯಕ್ತಿಯನ್ನು ಕೂಡ ಮತ್ತೆ ಅವನಿಗೆ ಜೀವ ಬರುವಂತೆ ಮಾಡಿದ್ದಾರೆ ಹೇಗೆ ಅಂತಂದರೆ ಅವರು ಮಾಡಿದಂಥ ತಪಸ್ಸಿನ ಫಲ ಅವರು ರಾಘವೇಂದ್ರ ಸ್ವಾಮಿಗಳು ಮಾಡಿ ತಪಸ್ಸನ್ನು ಮಾಡಿ ವಿಶೇಷವಾಗಿ ವಾಯುದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದರಿಂದಾಗಿ ಈ ಮಗುವಿನ ದೇಹದಲ್ಲಿ ನೀವು ಸದಾ ಇನ್ನೂ ಅನೇಕ ವರ್ಷಗಳ ಪರ್ಯಂತ ನಾವು ಇರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರವಾಗಿ ಭಗವಂತ ಅವನ ರಾಘವೇಂದ್ರ ಸ್ವಾಮಿಗಳ ಮೇಲಿನ ಕೃಪೆಯಿಂದಾಗಿ ಇವನ ಅವರಲ್ಲಿ ಬಂದು ಅನುಗ್ರಹವನ್ನು ಮಾಡಿದರು ಇಲ್ಲಿ ನಾವು ಚಿಂತನೆ ಮಾಡುವಂತಹ ಈ ಸೀಕರಣೆಯ ಚರಿತ್ರೆಯಿಂದಾಗಿ ಚಿಂತನೆ ಮಾಡಬೇಕಾದ ಏನು ಅಂತಂದರೆ ನಾವು ಕೂಡ ಅನೇಕ ರೀತಿಯಾಗಿ ದುಷ್ಟಕೃತ್ಯಗಳಿಂದಾಗಿ ಪಾಪದಿಂದಾಗಿ ಅಜ್ಞಾನದಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದ್ದೇವೆ ಅದರಿಂದ ಹೊರಗೆ ಬರಬೇಕು ಹೇಗೆ ಅಂತಂದರೆ ಸಂಪೂರ್ಣವಾಗಿ ನಾವು ಶಾಸ್ತ್ರದಲ್ಲಿ ರಥರಾಗಬೇಕು ತೀರ್ಥ ತೀರ್ಥ ಅಂದರೆ ಏನು ನೀರು ನೀರಿನಿಂದಾಗಿ ನಾವು ಅಭಿಷೇಕವನ್ನು ಮಾಡಿದಾಗ ತೀರ್ಥವಾಗುತ್ತದೆ ಸೀಕರಣೆ ಈ ಚರಿತ್ರೆಯಿಂದಾಗಿ ನಾವು ಚಿಂತನೆ ಮಾಡ್ತಾ ಇರೋದೇನು ಅಂತಂದರೆ ಸೀಕರಣೆ ಏನದು ಮಾವಿನ ಹಣ್ಣಿನ ಸೀಕರಣೆ ರಸ ಒಂದು ಸಂಪೂರ್ಣ ಸಫ ಫಲವತ್ತಾದಂಥ ಹಣ್ಣು ಹಣ್ಣಿನ ರಸ ಆ ರಸದ ರಸವನ್ನು ನಮಗೆ ಕೊ ಅವರು ಸ್ವೀಕಾರವನ್ನು ಮಾಡ್ತಾ ಇರೋದು ಇಲ್ಲಿ ಏನು ಚಿಂತನೆ ಅಂತಂದರೆ ನಮಗೆ ನಾವು ಯಾವಾಗಲೂ ಕೂಡ ಹೇಳಿದ್ವಿ ಸುಖಮೇವ ಮೇಯ್ಯಾದಂತ ಕೇವಲ ಡೈರೆಕ್ಟಾಗಿ ಸುಖವೇ ಆಗಬೇಕು ಏನೂ ಬೇಡ ಏನ ಶ್ರಮ ಪಡೋದೇ ಬೇಡ ಕರ್ಮ ಮಾಡೋದು ಬೇಡ ಸಂಧ್ಯಾ ಬೇಡ ತುಳಸಿ ಪೂಜೆ ಬೇಡ ಏನೂ ಬೇಡ ಸುಖ ಮಾತ್ರ ನನಗೆ ಆಗಬೇಕು ಎಂಬುದಾಗಿ ನಾವು ಚಿಂತನೆ ಮಾಡ್ತೀವಿ ಆ ರೀತಿಯಾಗಿ ಅನೇಕ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇರ್ತೀವಿ ಆ ರೀತಿಯಾಗಬಾರ್ದು ತೀರ್ಥ ಅಂದರೆ ಮೊದಲಿಗೆ ನೀರನ್ನು ಹಾಕಬೇಕು ಒಂದು ಗಿಡ ಬೆಳಿಬೇಕಾದರೆ ನೀರನ್ನು ಹಾಕಬೇಕು ಗೊಬ್ಬರ ಹಾಕಬೇಕು ಅದನ್ನು ಬೆಳೆಸಬೇಕು ಕಾಯಿ ಆಮೇಲೆ ಹಣ್ಣು ಆಗದ ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು ಹೀಗೆ ಅನೇಕ ಕರ್ಮಗಳನ್ನು ನಾವು ಮಾಡಿದಾಗ ಫಲ ಎಂಬುದು ನಮಗೆ ಸಿಗತ್ತೆ ಅದೇ ಕ್ರಮದಲ್ಲಿ ನಾವು ವಿಶೇಷವಾಗಿ ಸದಾ ಅನೇಕ ಕರ್ಮಗಳನ್ನು ಮಾಡಿ ಫಲವನ್ನು ಹೊಂದಬೇಕು ಎಂಬುದ ಈ ಚರಿತ್ರೆ ಚಿಂತನೆ ಮಾಡ್ತಾ ರಾಘವೇಂದ್ರ ತೀರ್ಥ ಎಂಬ ಶಬ್ದದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಾ ಇನ್ನು ಎರಡು ನಿಮಿಷದಲ್ಲಿ ಸಮರ್ಪಣೆಯನ್ನು ಮಾಡ್ತೇವೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ಇವರಿಗೆ ನಾಮಕರಣವನ್ನು ಮಾಡಿದರು ರಾಘವೇಂದ್ರ ತೀರ್ಥರು ಅಂದರೆ ಶಬ್ದಕ್ಕೆ ಏನು ಅರ್ಥ ಅಂತ ಚಿಂತನೆ ಮಾಡೋಣ ಮತ್ತು ಸಾಮಾನ್ಯವಾಗಿ ಚಿಂತನೆ ಮಾಡುವುದಾದರೆ ರಾಘವ ಇಂದ್ರ ಎಂಬುದಾಗಿ ಪದಚ್ಛೇದವನ್ನು ಮಾಡ್ಕೋಬೋದು ರಾಘವ ಅಂತಂದರೆ ರಘುಕುಲದಲ್ಲಿ ಜನಿಸಿದವರು ಶ್ರೀರಾಮಚಂದ್ರ ಇಂದ್ರ ಎಂಬ ಶಬ್ದಕ್ಕೆ ಒಡೆಯ ಶ್ರೇಷ್ಠನಾದವನು ಉತ್ತಮನಾದವನು ಅಂತ ರಾಘವೇಂದ್ರ ಅಂತ ತಗೊಂಡಾಗ ರಘುಕುಲದಲ್ಲಿ ರಘುಕುಲದಲ್ಲಿ ಜನಿಸಿದವರಲ್ಲಿ ಉತ್ತಮನಾದವನು ಯಾರು ರಾಮಚಂದ್ರದೇವರು ಆದ್ದರಿಂದ ರಾಘವೇಂದ್ರ ಎಂಬುದಾಗಿ ಹೆಸರು ಮತ್ತೊಂದು ರೀತಿಯಾಗಿ ಚಿಂತನೆ ಮಾಡುವುದಾದರೆ ರಾಘ ಎಂಬುದಾಗಿ ಪದಚ್ಛೇದ ಮಾಡಿಕೊಳ್ಳೋದು ರಾಘೃ ಸಾಮರ್ಥ್ಯ ಅಂತ ಒಂದು ಧಾತು ಆ ರಾಘ ಎಂಬ ಶಬ್ದಕ್ಕೆ ಸಾಮರ್ಥ್ಯ ಅಂತ ಅರ್ಥ ಸಾಮರ್ಥ್ಯ ಅಂತ ಅರ್ಥ ಇರ್ತಾ ಇರೋದ್ರಿಂದ ರಾಘತೆ ಇತಿ ರಾಗ ಅಂತ ಸಾಮರ್ಥ್ಯ ಅಂತ ಅರ್ಥ ಅತ್ಯಂತ ಸಾಮರ್ಥ್ಯವುಳ್ಳವನು ಯಾರು ಅಂತಂದರೆ ಭಗವಂತ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿಯರ ಅಂತ ಗುಣಪರಮಃ ಅನಂತ ಗುಣಗೊಳ್ಳುವವನು ಬಹುಚಿತ್ರವಾದಂಥ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಭಗವಂತ ಆದ್ದರಿಂದಾಗಿ ಅವನು ಹೇಗೆ ಭಗವಂತನ ಲೀಲೆಗಳು ಹೇಗಿದೆ ಅಂತಂದರೆ ಸದಾ ಯಾವಾಗಲೂ ಕೂಡ ಉದ್ಯೋಗದಲ್ಲಿರ್ತಾನೆ ನಾವು ಒಂದು ಕ್ಷಣ ಉದ್ಯೋಗದಲ್ಲಿರ್ತೀವಿ ಒಂದು ಕ್ಷಣ ಸುಮ್ಮನೆ ಇರ್ತೀವಿ ಆದರೆ ಭಗವಂತ ಅಂಗಲ ಕೇವಲೋದ್ಯೋಗಿನೋ ನಿಶಮ್ ಅಂತ ಹೇಳಿ ಭಗ ಸದಾ ಯಾವಾಗಲೂ ಕೂಡ ಉದ್ಯೋಗದಲ್ಲಿ ರಥನಾದವನು ಅಂತಹ ಭಗವಂತ ಆದ್ದರಿಂದಾಗಿ ರಾಘ ಎಂಬ ಶಬ್ದಕ್ಕೆ ಅತ್ಯಂತ ಸಾಮರ್ಥ್ಯವುಳ್ಳವನು ಭಗವಂತ ಭಗವಂತ ದೇವರು ಅಂತ ಅರ್ಥ ಇನ್ನು ವಾ ಶಬ್ದಕ್ಕೆ ಜೀವರಾಶಿಗಳು ಅಂತ ಅರ್ಥ ಹೇಗೆ ಅಂತಂದರೆ ಗಂಧನಯೋಹೋ ಅಂತ ಧಾತು ಏ ಗತ್ಯರ್ಥ ತೇ ದೇ ಜ್ಞಾನಾರ್ಥ ಎಂಬುದಾಗಿ ಅರ್ಥವನ್ನು ಮಾಡಿದಾಗ ಜ್ಞಾನ ಅಂತ ಅರ್ಥ ಜ್ಞಾನವಾನ್ ಆ ವಾ ಜ್ಞಾನವುಳ್ಳವರೆಲ್ಲರೂ ಕೂಡ ಜೀವರಾಶಿಗಳು ಅಂತ ಅರ್ಥ ಆ ಜೀವರಾಶಿಗಳೆಲ್ಲರಿಗೂ ಕೂಡ ಒಡೆಯನಾದವನು ಆಯಾವ ಭಗವಂತ ಹೀಗೆ ಆ ರಾಘ ಒಂದು ರೀತಿಯಾಗಿ ಜೀವರಾಶಿಗಳಿಗೆ ಒಡೆಯನಾದವನು ವಾಯುದೇವರೆಂಬುದಾಗಿ ಕೂಡ ಚಿಂತನೆ ಮಾಡ್ಬೋದು ರಾಘ ಭಗವಂತ ವ ವಾಯುದೇವರು ಆ ಭಗವಂತನ ಮತ್ತು ವಾಯುದೇವರ ತೀರ್ಥ ಶಾಸ್ತ್ರವನ್ನು ಯಾರು ನಮಗೆ ಉಪದೇಶವನ್ನು ಮಾಡಿದ್ದಾರೋ ಅವರೇ ರಾಘವೇಂದ್ರ ತೀರ್ಥರು ಎಂಬುದಾಗಿ ಈ ರೀತಿಯಾಗಿ ರಾಘವೇಂದ್ರ ಇತಿ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ಅಂತ ಅಂದರೆ ಭಗವಂತನ ಏನು ಮುಖ್ಯ ಉದ್ದೇಶ ರಾಘವೇಂದ್ರ ಸ್ವಾಮಿಗಳದು ಹರಿಸರ್ವೋತ್ತಮ ಜೀವೋತ್ತಮ ಎಂಬುದು ಪ್ರತಿಪಾದನೆ ಮಾಡುವುದು ಹರಿಸರ್ವೋತ್ತಮ ಎಂಬುದಾಗಿ ಭಗವಂತ ಅತ್ಯಂತ ಸಾಮರ್ಥ್ಯವುಳ್ಳವನು ಅತ್ಯಂತ ವಿಶಿಷ್ಟವಾದ ವಿಲಕ್ಷಣವಾದಂತಹ ಶಕ್ತಿ ಉಳ್ಳವನು ಎಂಬುದಾಗಿ ಚಿಂತನೆ ಮಾಡ್ತಾ ಇರುವುದು ರಾಘವೇಂದ್ರ ಎಂಬ ಶಬ್ದದಿಂದಾಗಿ ಹಾಗೆ ಮತ್ತೊಂದು ರೀತಿಯಾಗಿ ಚಿಂತನೆ ಮಾಡ್ತಾ ಉಪನ್ಯಾಸವನ್ನು ಸಮರ್ಪಣೆಯನ್ನು ಮಾಡ್ತೇನೆ ರಗಿಗತೋ ಅಂತ ಹೇಳಿ ಧಾತು ಆ ರಾಗ ಅಲ್ಲಿ ಆ ರಘ ರಾಗ ಎಂಬ ಶಬ್ದಕ್ಕೆ ಗಮನಶೀಲ ಎಂಬುದಾಗಿ ಅರ್ಥ ಇದೆ ಗತ ಅಂದರೆ ಗತಿ ಶಬ್ದಕ್ಕೆ ಗಮನ ಎಂಬುದಾಗಿ ಅರ್ಥ ಅಂದರೆ ಯಾರು ವಿಶೇಷ ಯಾವಾಗಲೂ ಕೂಡ ಗಮನ ಸಂಚಾರದಲ್ಲಿ ಇರೋರು ಅಂತಂದರೆ ವಾಯುದೇವರು ಬಾಹ್ಯವಾಗಿ ಎಲ್ಲ ಕಡೆ ಕೂಡ ಸದಾ ಗಾಳಿ ಎಂಬುದಿದ್ದೇ ಇರುತ್ತೆ ಅಷ್ಟೇ ಅಲ್ಲೇ ನಮ್ಮ ದೇಹದಲ್ಲಿಯೂ ಕೂಡ ವಾಯುದೇವರು ಸಂಚಾರವನ್ನು ಮಾಡ್ತಾ ಇರ್ತಾರೆ ಶ್ವಾಸೋಚ್ಛಾಸವನ್ನು ಮಾಡ್ತಾ ಇರ್ತಾರೆ ಆ ಕ್ರಮದಲ್ಲಿ ರಾಘ ಎಂಬ ಶಬ್ದಕ್ಕೆ ವಾಯುದೇವರು ಅಂದೇ ಅರ್ಥ ಅದೇ ರೀತಿಯಾಗಿ ಆ ರಾಘ ವ ವ ಎಂಬ ಶಬ್ದಕ್ಕೆ ಜೀವರು ಅಂತ ಅರ್ಥ ಯಾವ ಜೀವರು ಅಂದರೆ ಚೇತನಾಚೇತನ ಜೀವರು ಅಂತ ಹೇಗೆ ಅಂತಂದರೆ ಇಲ್ಲಿ ಲಕ್ಷ್ಮೀದೇವಿಯನ್ನು ಬಿಟ್ಟು ಬಿಟ್ಟು ಉಳಿದವರೆಲ್ಲವರನ್ನು ಕೂಡ ನಾವು ತಗೋಬೇಕು ಯಾಕೆ ಅಂದರೆ ವಿ ಪ್ರಜನ ಕಾಂತಿ ಹಸನ ಕಾದನೇಶು ಎಂಬುದಾಗಿ ಒಂದು ಧಾತು ಅದರಿಂದಾಗಿ ಪ್ರಾಣವುಳ್ಳವರು ಹುಟ್ಟಿದವರು ಯಾರ್ಯಾರಿದ್ದ ಎಲ್ಲರೂ ಕೂಡ ಅಂತ ಅರ್ಥ ಹುಟ್ಟಿದವರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ವಾ ಅಂಥ ಶಬ್ದಕ್ಕೆ ಆ ಚೇತನಾಚೇತನರಾದವರು ಚೇತನಾದವರು ಹುಟ್ಟಿದ್ದಾರೆ ಅಚೇತನವಾದದ್ದೇನಿದು ಅಂತಂದರೆ ಅದಕ್ಕೆ ಹೇಳ್ತಾರೆ ಆ ಸರ್ವಂ ಅಚೇತನಂ ಚೇತನಾರ್ಥಂ ಅಂತೇಳಿ ಎಲ್ಲ ಏನಿದ್ದಾವೋ ಎಲ್ಲವೂ ಕೂಡ ಚೇತನರಿಗೋಸ್ಕರವಾಗಿಯೇ ಇರೋದು ಅಂತೇಳಿ ಅದಕ್ಕೂ ಅದೊಂದು ತತ್ವಸಂಖ್ಯಾನದಲ್ಲಿ ಬರುವಂಥ ವಾಕ್ಯ ಆ ಕ್ರಮದಲ್ಲಿ ಆ ಚೇತನಾಚೇತನ ವಸ್ತುಗಳೆಲ್ಲರಿಗೂ ಕೂಡ ಇಂದ್ರ ಒಡೆಯನಾದವನು ವಾಯುದೇವರು ಅಂತ ಅಂತಹ ವಾಯುದೇವರ ತೀರ್ಥಂ ಶಾಸ್ತ್ರವನ್ನು ಯಾರು ನಮಗೆ ಅನುಗ್ರಹವನ್ನು ಮಾಡಿದ್ದಾರೋ ಅಂಥವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ಅರ್ಥವನ್ನು ಚಿಂತನೆಯನ್ನು ಮಾಡಬಹುದು ಈ ಕ್ರಮದಲ್ಲಿ ಅಂತಹ ವಿಶಿಷ್ಟವಾದಂತಹ ರಾಘವೇಂದ್ರ ತೀರ್ಥ ಸ್ವ ತೀರ್ಥ ಎಂಬ ಶಬ್ದದಿಂದಲೇ ಏನೇ ವಾಯು ಜೀವೋತ್ತಮ ಎಂಬ ತತ್ವವನ್ನು ಕೂಡ ನಾವು ಚಿಂತನೆಯನ್ನು ಮಾಡಬಹುದು ಎಂಬುದಾಗಿ ಚಿಂತನೆ ಮಾಡ್ತಾ ನನಗೆರಡು ವಾಕ್ ವಾಕ್ಕುಸುಮಗಳನ್ನು ವಾಕ್ ಸಮರ್ಪಣೆಯನ್ನು ಮಾಡುವುದಕ್ಕೆ ಅನುಗ್ರಹವನ್ನು ಮಾಡಿದಂತಹ ಪೂಜ್ಯ ಆಚಾರ್ಯರಿಗೂ ಮತ್ತು ಹರಿವಾಯುಗುರಿಯ ಸೇವಾ ಸಂಘದವರಿಗೂ ಮತ್ತು ರಾಘವೇಂದ್ರ ಸಪ್ತಾಹ ತಂಡದವರು ಎಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಅನೇನ ಬಾಬಾ ಯತ್ ಪುಣ್ಯಂ ದದಾತ್ಮದ ಗುರುಬ್ರಮ ಶ್ರೀಕೃಷ್ಣಾರ್ಪಣಾ ಮಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀ ಆಚಾರ್ಯರು ಸುಧಾ ಅಧ್ಯಯನ ಮಾಡಿದವರು ಅಂತ ನನಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಊಟ ಆದಮೇಲೆ ನನಗೆ ಅಂಥ ವ್ಯಕ್ತಿಗೆ ನಾವು ಏನು ಅವಕಾಶ ಕೊಡ್ತಿದ್ರೆ ರಾಯರಿಗೆ ನಾವು ಉತ್ತರ ಕೊಡೋದೇ ಕೊಡೋದೇನು ನೀನು ಚಿ ಚಿತ್ರದುರ್ಗದಲ್ಲಿ ಮಾಡಿಕೊಂಡು ಆ ವ್ಯಕ್ತಿನ ಕೇವಲ ಬಡಿಸೋದಕ್ಕೆ ಇದಕ್ಕೆ ಮಾತ್ರ ಉಪಯೋಗ ಮಾಡ್ಕೊಂಡ್ರೆ ಹೇಗೆ ಅಂತ ನಾಳೆ ರಾಯರು ಪ್ರಶ್ನೆ ಮಾಡಿದರೆ ಅದಕ್ಕೆ ನಾವು ಉತ್ತರ ಕೊಡೋದು ಹೇಗಲ್ಲ ಅದು ಕಾಣಿಸಿದ ಅದು ಸರಿಯಾದ ಅಲ್ಲ ಅಂತಿಕೊಂಡು ನಾನು ಆಗಿಂದಾಗಲೇ ಇದು ಮಾಡಿದೆ ಪಾಪ ಒಂದು ಒಂದೊಂದುವರೆ ತಾಸು ಮುಂಚೆ ಹೇಳಿದ್ದೆ ನಾನು ನಿಂಚ ಒಂದು ಒಂದು ಹತ್ತು ನಿಮಿಷ ರಾಯರ ಸೇವೆ ಮಾಡಿರಿ ನೀವು ಅವರು ನನಗೆ ಆಹ್ವಾನ ಕೊಟ್ಟು ಅದು ಯಾವ ಇದು ತೋರಿಸಲಿಲ್ಲ ಪಾಪ ಆಯ್ತು ನಾನು ಮಾಡ್ತೇನೆ ನಂಗೆ ಒಂದು ಭಾಗ್ಯ ಇದ್ದು ರಾಯರ ಸೇವೆ ಈ ರೀತಿಯಾಗಿ ಒಂದು ರಾಯರ ಒಂದು ವೈಶಿಷ್ಟ್ಯವನ್ನು ರಾಯರ ನಾಮ ಸಾರ್ಥಕ್ಯತೆಯನ್ನು ನಿರೂಪಣೆ ಮಾಡಿರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪ್ರಭಾವ ಅನಂತ ಅನಂತ ಧನ್ಯವಾದ ಅರ್ಪಣೆ ಮಾಡ್ತಾ ಗುರು ರಾಜರು ಅವರಿಗೆ ಉತ್ತರೋತ್ತರವಾಗಿ ಈ ಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಗತಿಯನ್ನು ಶ್ರೇಯಸ್ಸನ್ನು ಕೊಡ್ತಕ್ಕಂಥವ್ರು ಆಗಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಹರೇ ಶ್ರೀನಿವಾಸ ハリエシュニワサ。